ಭಾರತವು ಬೌದ್ಧ ಧರ್ಮದ ಜನ್ಮಸ್ಥಳವೆಂದು ಗುರುತಿಸಲ್ಪಟ್ಟಿದೆ ಮತ್ತು ವಿಶ್ವದ ಕೆಲವು ಪ್ರಮುಖ ಬೌದ್ಧ ತಾಣಗಳಿಗೆ ನೆಲೆಯಾಗಿದೆ. ಬೌದ್ಧ ಧರ್ಮದ ಮೂಲದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಮತ್ತು ಅವರ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳಲು ಪ್ರಪಂಚದಾದ್ಯಂತದ ಬೌದ್ಧ ಸನ್ಯಾಸಿಗಳು ಭಾರತಕ್ಕೆ ಪ್ರಯಾಣಿಸಿ ಬರುತ್ತಾರೆ. ಬೌದ್ಧ ಸನ್ಯಾಸಿಗಳು ಸ್ಥಳೀಯ ಸಮುದಾಯಗಳ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರಬಹುದು ಮತ್ತು ಭಾರತದಲ್ಲಿನ ಬೌದ್ಧ ಸ್ಥಳಗಳಿಗೆ ತೀರ್ಥಯಾತ್ರೆ ಕೈಗೊಳ್ಳುವ ಮೂಲಕ ತಮ್ಮ ಧರ್ಮದ ಮೂಲಗಳೊಂದಿಗೆ ಸಂಪರ್ಕ ಸಾಧಿಸಬಹುದು. ಅನೇಕ ಸನ್ಯಾಸಿಗಳು ಹೆಚ್ಚು ಆಳವಾದ ಆಧ್ಯಾತ್ಮಿಕ ಜ್ಞಾನದ ಹುಡುಕಾಟದಲ್ಲಿ ತಮ್ಮ ಕುಟುಂಬ ಮತ್ತು ಸಮುದಾಯಗಳನ್ನು ಬಿಟ್ಟು ಭಾರತಕ್ಕೆ ಸುದೀರ್ಘ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಬೋಧಗಯಾವು ಅತ್ಯಂತ ಮಹತ್ವದ ಬೌದ್ಧ ಯಾತ್ರಾ ಸ್ಥಳವಾಗಿದೆ, ಯಾಕೆಂದರೆ ಇಲ್ಲಿ ಬೋಧಿ ವೃಕ್ಷದ ಕೆಳಗೆ ಬುದ್ಧನು ಜ್ಞಾನೋದಯವನ್ನು ಪಡೆದ ಸ್ಥಳ ಇದೆಂದು ಭಾವಿಸಲಾಗಿದೆ. ಸಾರನಾಥ್ ಮತ್ತೊಂದು ಮಹತ್ವದ ಸ್ಥಳವಾಗಿದ್ದು ಇಲ್ಲಿ ಬುದ್ಧನು ಜ್ಞಾನೋದಯವಾದ ಮೇಲೆ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದನೆಂದು ಭಾವಿಸಲಾಗಿದೆ. ಈ ಸ್ಥಳದಲ್ಲಿ ಹಲವಾರು ಸ್ತೂಪಗಳು, ಮಠಗಳು ಮತ್ತು ದೇವಾಲಯಗಳನ್ನು ಕಾಣಬಹುದು. ಇದು ವಾರ್ಷಿಕವಾಗಿ ಸಾವಿರಾರು ಬೌದ್ಧ ಯಾತ್ರಿಕರನ್ನು ಸೆಳೆಯುತ್ತದೆ. ಹಲವಾರು ಬೌದ್ಧ ಸನ್ಯಾಸಿಗಳು ಮತ್ತೊಂದು ಬೌದ್ಧ ಹೆಗ್ಗುರುತಾಗಿರುವ ಕುಶಿನಗರಕ್ಕೂ ಭೇಟಿ ನೀಡುತ್ತಾರೆ. ಈ ಸ್ಥಳದಲ್ಲಿ ಬುದ್ಧನು ಪರಿನಿರ್ವಾಣ ಹೊಂದಿದನು ಎನ್ನಲಾಗುತ್ತದೆ. ಭಾರತಕ್ಕೆ ಬರುವ ಅನೇಕ ಬೌದ್ಧ ಸನ್ಯಾಸಿಗಳು ತಮ್ಮ ಧರ್ಮವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಬಡ ಸಮುದಾಯಗಳಿಗೆ ನೆರವು ಮತ್ತು ಶಿಕ್ಷಣ ಉಪಕ್ರಮಗಳನ್ನು ಬೆಂಬಲಿಸುವಂತಹ ಸಾಮಾಜಿಕ ಸೇವಾ ಯೋಜನೆಗಳಲ್ಲಿ ಭಾಗವಹಿಸುತ್ತಾರೆ. ಭಾರತದಲ್ಲಿ ಇದನ್ನು ಆಗಾಗ್ಗೆ ಪವಿತ್ರ ಮತ್ತು ಪರಿವರ್ತಕ ಘಟನೆಯಾಗಿ ನೋಡಲಾಗುತ್ತದೆ. ರತಂ ಕನ್ನಡ, ನಿಮ್ಮ ಚಿಂತನೆ ನಿಮ್ಮ ಕೈಯಲ್ಲಿ, ಇಂದೇ ಡೌನ್ಲೋಡ್ ಮಾಡಿ. ಸದ್ವಿಚಾರಗಳನ್ನು ಪಸರಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಚಂದಾದಾರಿಕೆಯೇ ಪ್ರೋತ್ಸಾಹ. ರತಂ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಮೆಚ್ಚುಗೆಯಾದಲ್ಲಿ ಲೈಕ್ ಕೊಟ್ಟು ಇಷ್ಟ ಮಿತ್ರರೊಂದಿಗೆ ಹಂಚಿಕೊಳ್ಳಿ.